ಇನ್ನು ಕೇವಲ ನಂದಿ ಹಿಲ್ಸ್ ಮಾತ್ರ ಅಲ್ಲ, ಪ್ರವಾಸಿ ತಾಣಗಳಲ್ಲೂ ಕೂಡ ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕಲಾಗಿದೆ. ಮಂಡ್ಯ ಜಿಲ್ಲಾದ್ಯಂತ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಇವತ್ತು ಸಂಜೆ 6 ಗಂಟೆಯಿಂದಲೇ ಇಲ್ಲೂ ಕೂಡ ನಿರ್ಬಂಧ ಇರುತ್ತೆ. ನಂದಿ ಹಿಲ್ಸ್ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಕಡೆ ಇರುವಂತಹ ಪ್ರವಾಸಿ ತಾಣಗಳಲ್ಲೂ ಕೂಡ ನಿರ್ಬಂಧ ಇರುತ್ತೆ. ಅಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಹಾಗಿಲ್ಲ. ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಸಂಜೆ 6 ಗಂಟೆಯವರೆಗೆ ಈ ನಿರ್ಬಂಧ ವಿಧಿಸಲಾಗಿದೆ. ಶ್ರೀರಂಗಪಟ್ಟಣದ KRS ಹಿನ್ನೀರು, ಕರಿಘಟ್ಟ, ಬಲಮುರಿ, ಎಡಮುರಿ ಸೇರಿದಂತೆ ವಿವಿಧ ಸ್ಥಳಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಇನ್ನು ಮಂಡ್ಯದ ಒಂದಷ್ಟು ಪ್ರವಾಸಿ ತಾಣಗಳಿಗೂ ಕೂಡ ನಿರ್ಬಂಧ ವಿಧಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ KRS ಬ್ಯಾಕ್ ವಾಟರ್, ಹಿನ್ನೀರು, ಎಡಮುರಿ, ಬಲಮುರಿ ಈ ಭಾಗಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಇಲ್ಲಿ ನಿಷೇಧ ಇರುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿಕೊಳ್ಳೋ ಹಾಗಿಲ್ಲ. ಇಪ್ಪತ್ನಾಲ್ಕರ ಹೊಸ ವರ್ಷದ ಆಚರಣೆ ಸಲುವಾಗಿ ಈಗಾಗಲೇ ಸುಮಾರು ಕಡೆ ಅಂದರೆ ಶ್ರೀರಂಗಪಟ್ಟಣ ಮತ್ತು ಮಳವಳ್ಳಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಈಗಾಗಲೇ ನಿರ್ಬಂಧ ಆಜ್ಞೆಗಳನ್ನ ಹೊರಡಿಸಿದ್ದೀವಿ. ಪರ್ಟಿಕ್ಯುಲರ್ಲಿ ನಮ್ಮ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕರಿಘಟ್ಟ ಮತ್ತು ಸುತ್ತಮುತ್ತಲಿನ ಅರಣ್ಯ ಪ್ರದೇಶ ಆಗಿರ್ಬೋದು, ಕಾರ್ಯಕ್ರಮದ ಕಾರ್ಯಕುರ ಗ್ರಾಮದ ನದಿ ತೀರ ಮತ್ತು ಗಂಜಾಂ ಗೋಸಾಯಿ ಘಾಟ್ ಸಂಗಮ್ ಇಲ್ಲಿ ಈ ಪ್ರದೇಶಗಳಲ್ಲಿ 31ನೇ ತಾರೀಕು ಸಂಜೆ 6 ಗಂಟೆಯಿಂದ ಹಿಡಿದು 1ನೇ ತಾರೀಕಿನ ಬೆಳಗ್ಗೆ 6 ಗಂಟೆವರೆಗೆ ನಿರ್ಬಂಧ ಆಗ್ನೆ ಇದೆ. ಅಲ್ಲಿ ಯಾರು ಕೂಡ ಹೋಗಿ ಪಾರ್ಟಿ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಜನ ಸೇರೋದಾಗ್ಲಿ ಮಾಡೋ ಹೋಗಿರೋದಿಲ್ಲ. ಮತ್ತೆ ಹಲಗೂರು ಪೊಲೀಸ್ ಠಾಣೆಯ ಮುತ್ತತ್ತಿ ಗ್ರಾಮದ ಪ್ರವಾಸಿ ತಾಣ ಮತ್ತು ಸುತ್ತಮುತ್ತಲಿನ ನದಿ ತೀರದ ಪ್ರದೇಶ ಇದೆ. ಅಲ್ಲಿ 31ನೇ ತಾರೀಕು ಸಂಜೆ 6 ಗಂಟೆಯಿಂದ ಹಿಡಿದು 1ನೇ ತಾರೀಕು ಸಂಜೆ 6 ಗಂಟೆವರೆಗೂ ನಿರ್ಬಂಧ ಆಜ್ಞೆ ಹೊರಡಿಸಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.